ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಉಲ್ಟಾ ಪಲ್ಟಾ ಒಂದು ಬರ್ಗರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಸೂಪರಾಗಿರುತ್ತೆ, ಖಂಡಿತ ನೀವು ಒಂದ್ಸರಿ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸೊ ಒಳಗಡೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಇದು ಉಲ್ಟಾ ಪಲ್ಟಾ ಬರ್ಗರ್ ಅಂತ ಯಾಕೆ ಹೇಳಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಚೆನ್ನಾಗಿದೆ, ಬರ್ಗರ್ ಥರನೇ ಇದೆ ಅಲ್ವಾ. ತುಂಬ ಸಿಂಪಲ್ ಇದನ್ನು ಮಾಡುವಂಥದ್ದು. ಹಾಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲೊಂದು ಬೌಲಿಗೆ ಬೇಯಿಸಿಟ್ಕೊಂಡಿರುವಂಥ 3 ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿರುವಂಥದ್ದು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಗಂಟೆ ಇಲ್ದಿರೋ ಥರ. ಈಗ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ನೀರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಕಾಯಿ ಮೆಣಸು, ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಮಸಾಲ ಬಂದುಬಿಟ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಹಾಗೆ ಅರಿಶಿನ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಪುಡಿ, ಮ್ಯಾಗಿ ಮಸಾಲ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಹಾಕ್ಬಿಟ್ಟು, ಅರಿಶಿನ ಹಾಕೋದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ನೀವು ಅರಿಶಿನ ಹಾಕಿದ್ರು ಪರವಾಗಿಲ್ಲ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಬ್ರೆಡ್ಡನ್ನು ನೋಡಿ, ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಇಡ್ಲಿ ಕಪ್ ಇತ್ತು, ಸೊ ಅದರಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಮಯೋನೀಸ್ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ನಂತರ ಪಿಜ್ಜಾ ಸಾಸ್ ಇರಲಿಲ್ಲ, ಸೊ ನಾನು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮೇಲಿಂದ ಮೊಜರೆಲ್ಲ ಚೀಸ್ನ ಹಾಕ್ಕೊಳ್ಳಿ, ಮತ್ತು ಮೇಲ್ಗಡೆ ಇನ್ನೊಂದಕ್ಕೆ ಈ ರೀತಿ ಸವರ್ಬಿಟ್ಟು ಸಾಸ್ನ, ಎಲೆ ಇತ್ತು ಅಂದರೆ ಎಲೆನೂ ಕೂಡ ಹಾಕ್ಕೊಳ್ಬೋದು, ಬರ್ಗರ್ ಎಲೆ ಹಾಕ್ತೀವಲ್ಲ ಅದು ಕೂಡ ಹಾಕ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿಬಿಟ್ಟು. ಸೊ ಈ ರೀತಿ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಹೊರಗಡೆಯಿಂದ ಆಲೂಗಡ್ಡೆ ಏನು ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ವಲ್ವ, ಅದನ್ನು ಹೊರಗಡೆ ಫುಲ್ ಕವರ್ ಮಾಡ್ಕೊಳ್ಬೇಕು, ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಬೇಕು ಎರಡು ಸೈಡು. ಇದೇ ನಿಮಗೆ ಬರ್ಗರ್ ಥರ ಅಂತ, ಇದಕ್ಕೆ ಹೇಳೋದು ಉಲ್ಟಾ ಪಲ್ಟಾ ಬರ್ಗರ್ ಅಂತ, ಯಾಕೆಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಈ ರೀತಿ ಪೂರ್ತಿಯಾಗಿ ಬ್ರೆಡ್ನ ಕವರ್ ಮಾಡ್ಕೊಳ್ಳಿ ಈ ಆಲೂಗಡ್ಡೆ ಮಸಾಲಾದಿಂದ, ಎಲ್ಲಿ ಕೂಡ ಓಪನ್ ಇರಬಾರ್ದು. ಸೊ ನೋಡಿ ಈ ಥರ ಇದೆ. ಇದೇ ಸೇಮ್ ನಿಮಗೆ ಬರ್ಗರ್ ಟಫಿಂಗ್ ಬರುತ್ತಲ್ಲ ಹಾಗೇ ಕಾಣಿಸುತ್ತೆ ಇದು ರೌಂಡಾಗಿ. ಸೊ ಇದು ರೆಡಿಯಾಗಿದೆ. ಈಗ ಮತ್ತೊಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಳಗಡೆ ನಿಮಗೆ ಸ್ವಲ್ಪ ಚೀಸ್ ಜಾಸ್ತಿ ಬೇಕಂದರೂ ಹಾಕ್ಕೊಳ್ಬೋದು. ಸೊ ಮೇಲ್ಗಡೆ ಮಸಾಲ ಈ ರೀತಿ ಕವರ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಬೇರೇನಿಲ್ಲ. ನೋಡಿ ಈಗ ರೆಡಿಯಾಗಿದೆ. ಈಗ ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರು, ನೀರು, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಬೇಡ ಅಂತಂದರೆ ನೀವು ಮೊಟ್ಟೆನಲ್ಲಿ ಕೂಡ ಡಿಪ್ ಮಾಡ್ಕೊಳ್ಬೋದು. ಸೊ ಇದು ಗಟ್ಟಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಮೊಟ್ಟೆಯಷ್ಟು ಸಾಫ್ಟ್ ಆಗಲ್ಲ, ಗಟ್ಟಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಬ್ಯಾಟರು ಒಳ್ಳೆಯದು. ಸೊ ಈಗ ದಪ್ಪನೆಲ್ಲ ತೇಳುನೆಲ್ಲ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಡಿಪ್ ಮಾಡಿ, ಇದಕ್ಕೆ ಚೆನ್ನಾಗಿ ಚೆನ್ನಾಗಿ ಡಿಪ್ ಮಾಡಿದಮೇಲೆ ಬ್ರೆಡ್ ಕ್ರಮ್ಸಿಗೆ ಈ ರೀತಿ ಹಾಕ್ಕೊಳ್ಳಿ. ಹಾಗೆ ಬ್ರೆಡ್ ಕ್ರಮ್ಸ್ಗೆ ಸ್ವಲ್ಪ ಪೆಪ್ಪರ್ ಮತ್ತು ಉಪ್ಪು ಹಾಕ್ಕೊಂಡ್ರೆ ಸಿಹಿ ಅನ್ಸಲ್ಲ. ಈಗ ಚೆನ್ನಾಗಿ ಈ ರೀತಿ ಎರಡೂ ಸೈಡ್ ಕವರ್ ಆಗೋ ತನಕ ಮಾಡಿಕೊಂಡು ರೆಡಿಯಾಗಿದೆ. ಈಗ ನೋಡಿ 3 ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ನೀವು ಎಣ್ಣೆ ಜಾಸ್ತಿನೇ ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ, ಇಲ್ಲಾಂದರೆ ಮೇಲ್ಗಡೆ ಒಡ್ದಂಗೆ ಆಗುತ್ತೆ. ಸೊ ಒಂದು ವೇಳೆ ಮೇಲ್ಗಡೆ ಒಡ್ದಂಗೆ ಆದ್ರೂ ಮಸಾಲ ಬಿಟ್ಕೊಳ್ಳಲ್ಲ, ಯಾಕೆಂದರೆ ನಾವು ಅಲೆಗಡೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ವಲ್ಲ, ಹಾಗಾಗಿ. ಈಗ ನೋಡಿ ಎರಡು ಸೈಡ್ ಫ್ರೈ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು. ಆದಷ್ಟು ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟವಾಗಿರುವಂಥ ಸಾಸ್ ಜೊತೆ ತಿಂದು ನೋಡಿ, ಸಖತ್ತಾಗಿರುತ್ತೆ. ಇದ್ರ ಒಳಗಡೆ ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಿದ್ರೇ ತಿನ್ನಬೇಕಂತ ಅನಿಸುತ್ತಲ್ವ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.